ಗೋಕಾಕ್ನಿಂದ ಗೊಡಚಿ ಸುಕ್ಷೇತ್ರಕ್ಕೆ ಪಾದಯಾತ್ರೆ ಗೊಡಚಿಯ ಜಾಗೃತ ವೀರಭದ್ರೇಶ್ವರನಿಗೆ ಗೋಕಾಕ್ನಿಂದ ಅನೇಕ ಭಕ್ತಾದಿಗಳು ಪಾದಯಾತ್ರೆಯನ್ನು ನೆರವೇರಿಸಿದ್ದಾರೆ ಶಿವಾನುಭವ ಸಮುದಾಯ ಭವನದಲ್ಲಿ ಪಾದಯಾತ್ರೆ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಕಪರಟ್ಟಿ ಕಳ್ಳಿಗುದ್ದಿ ಬಸವರಾಜ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಹನುಮಂತನಿಗೆ ತುಂಗಭದ್ರಾ ನದಿ ದಡದಲ್ಲಿ ಲಿಂಗ ದೀಕ್ಷೆಯನ್ನು ನೀಡಿದ್ದಾರೆ ಎಂಬುದನ್ನು ತಿಳಿಸಲಾಗಿದ್ದು ಗೋಕಾಕ್ ರಾಜಾಪುರ ಮೇಳವಂಕಿ ಬೈಲಹೊಂಗಲ ಕಡಕೋಳ ಇನ್ನು ಅನೇಕ ಗ್ರಾಮಗಳಿಂದ ಭಕ್ತರು ಪಾಲ್ಗೊಂಡಿದ್ದರು ಕಡಕೋಳದ ಬಾಳಯ್ಯ ಸ್ವಾಮಿಗಳು ಹಾಗೂ ಪಾದಯಾತ್ರೆ ಅಧ್ಯಕ್ಷರಾದಂತಹ ಸೋಮಯ್ಯ ಸ್ವಾಮಿಗಳು ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಂಪಿ ನ್ಯೂಸ್ ಕನ್ನಡ ಗೋಕಾಕ್ ತುಂಗಭದ್ರಾ ನದಿ ದಂಡಿ ಒಳಗೆ ಹೋಗಿ ಏನ್ ಮಾಡ್ತಾರ ಜಳಕಮಲ ಅಂತ ಸಂದರ್ಭದೊಳಗ ಪರಮಾತ್ಮ ತಾನು ಇವ್ ಹಿಂಗ ಲಿಂಗನ ಮಾಯ ಮಾಡೋದು ಅಂತ ಸಾಕ್ಷಾತ್ ನಾನಾದನೋ ಅಂದ್ರೆ ತಿಳ್ಕೋವಾರಂದ್ರೆ ಇವನು ಲಿಂಗ ಮಾಯ ಮಾಡೋನು ಅಂತ ಹೇಳಿ ಪರಮಾತ್ಮ ಲಿಂಗ ಮಾಯ ಮಾಡ್ತಾನೋ ಲಿಂಗ ಮಾಯ ಮಾಡಿದ ತಕ್ಷಣ ಇವ ಲಿಂಗ ಇಲ್ಲ ಅಂತ ಕೂಡಲೇ ಎದ್ದು ನೀರನ್ನೆಲ್ಲ ಬಗೆದು ಬಿಡ್ತಾನ ಎದ್ದು ನೀರೆಲ್ಲ ಕುಡಿತಾನ ಕುಡಿದು ಲಿಂಗ ಹುಡುಕಿರ್ತಾನ ಲಿಂಗ ಸಿಗಂಗಿಲ್ಲ ಅವಾಗ ಮತ್ತೆ ವೀರಭದ್ರನ ತಪಸ್ ಮಾಡ್ತಾನೋ ತಪಸ್ ಮಾಡಿದಂತ ಸಂದರ್ಭದೊಳಗೆ ವೀರಭದ್ರ ಬಂದ ಅವನಿಗೆ ಏನಲ್ಲಪ್ಪ ಶಿವ ಅಂದ್ರ ಲಿಂಗ ಎಲ್ಲ ಲಿಂಗ ನಿನ್ನ ಹೆಂಗಾಗೈತೆ ಅಂದ್ರೆ ನಿನ್ನ ಲಿಂಗದ ಅವಶ್ಯಕತೆ ಇಲ್ಲ ಲಿಂಗದೊಳಗೆ ನೀ ಭಕ್ತಿ ಆಗಿದೆ ನಿನ್ನ ರೋಮ ರೋಮವೇ ಲಿಂಗ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ನಿನ್ನ ರೋಮ 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 ಅಂದ್ರೆ ಹನುಮಂತನಿಗೆ ನಿನಗೆ ಲಿಂಗದ ಅವಶ್ಯಕತೆ ಇಲ್ಲಪ್ಪ ನಿನ್ನ ನಿನ್ನ ನಿಂದ ಮನಸ್ಸು ಹೆಂಗಾಗೈತೆ ಅಂದ್ರೆ ಲಿಂಗ 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 ಅಂದ್ರೆ ನೀ ಶಿವನ ಸ್ವರೂಪ ಆಗಿದೆ ಅದಕ್ಕೆ ನೀ ಏನಾಗಬೇಕು ನಿನ್ನ ರೋಮ ರೋಮಗಳು ಲಿಂಗದವಪ್ಪ ಅಂತ ಹೇಳ್ತಾನೆ ಲಿಂಗದ ಅಂತ